ಸ್ವಾಮಿ ಪಾದಗಳಿಗೆ ಗೋವಿಂದ ಇವತ್ತು ಸಂದರ್ಭದಲ್ಲಿ ನರಸಿಂಹ ಸ್ವಾಮಿಯ ರಥೋತ್ಸವದ ಪ್ರಯುಕ್ತ ನಿಂದು ಸ್ವಾಮಿಗಳು ಅವರ ಶಿಷ್ಯ ವೃಂದದವರು ಬಹಳ ವಿಜೃಂಭಣೆಯಿಂದ ಏರ್ಪಟ್ಟಿದ್ದಾರೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಕೃಪಾ ಕಟಾಕ್ಷ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಆಶಿಸ್ತಾ ಈ ಕ್ಷೇತ್ರದ ಈ ಸಮೂಹಿತವಾದಂತ ಎಲ್ಲ ಜನಾಂಗಕ್ಕೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಇವತ್ತಿನಿಂದ ಈ ಕೊತ್ತೂರು ಮಂಜುನಾಥ ಅವರು ನಮ್ಮ ನಾಯಕರು ನಮ್ಮ ತಾಲೂಕಿಗೆ ಬಡಬಗ್ಗರಿಗೆ ದೀನದಲಿತರಿಗೆ ಕುಂಟಿ ಗುಡ್ಡಿ ಕೂರಕ್ಕೆ ಜನಕ್ಕೆಲ್ಲರಿಗೂ ಸಹಾಯ ಮಾಡತಕ್ಕಂತ ಕೊತ್ತೂರು ಮಂಜುನಾಥ ಅವರ ಸಹಕಾರದಿಂದ ಈ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಸಂದರ್ಭದಲ್ಲಿ ಮಾನ್ಯ ನೀಲಕಂಠಗೌಡರೇ ಮತ್ತು ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಬಂಧುಗಳೇ ಈಗಾಗಲೇ ಹೆಚ್ಚಾಗಿ ನಾವೇನು ಹೇಳುತ್ತಿಲ್ಲ ನಿಮಗೆಲ್ಲರಿಗೂ ಕಾತರರಾಗಿದ್ದೀರಿ ಆದರೆ ಕರ್ತವ್ಯ ದೃಷ್ಟಿಯಿಂದ ಎರಡು ಮಾತು ಮಾತಾಡಬೇಕು ಅಂತ ಹೇಳಿದಕ್ಕೆ ಮಾತಾಡ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿ ಹನುಮಂತ ರೆಡ್ಡಿಯವರಿದ್ದು ಹದ್ರಿಪುರದಲ್ಲಿ ಅವರು ಮುಂಚೆ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾ ಇದ್ದರು ಅವರ ನಂತರ ನಮ್ಮ ಈಗಿನ ಅನೇಕ ಸಮುದಾಯಗಳು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ನಿಜವಾಗ್ಲೂ ಬಹಳ ಸಂತೋಷ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಲು ಕೊತ್ತೂರು ಮಂಜುನಾಥ ಅವರು ಕಾರಣ ಹಾಗೂ ಇಲ್ಲಿನ ಕ್ಷೇತ್ರದ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಪೂಜ್ಯ ಪ್ರಧಾನ ಅರ್ಚಕ ಬಿಂದೂರು ಸ್ವಾಮಿಗಳವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸ್ತಾ ಈ ಕೊತ್ತೂರು ಮಂಜುನಾಥ ಅವರ ಬಗ್ಗೆ ಹೇಳಬೇಕು ಅಂತೇನಿಲ್ಲ ಆದರೂ ಅವ್ರ ಬಗ್ಗೆ ಅವ್ರನ್ನ ಅನೇಕ ಸಲ ನಾವು ಎಮ್ ಎಲ್ ಎ ಮಾಡಿದ್ವಿ ಎಲ್ಲರೂ ಸೇರ್ಕೊಂಡು ಆಮೇಲೆ ಎಮ್ ಎಲ್ ಸಿ ಕ್ಯಾಶ್ ಸರ್ಟಿಫಿಕೇಟ್ ಇಂದ ಎಮ್ ಎಲ್ ಸಿ ಮಾಡೋಣ ಅಂತ ಹೇಳಿದ್ರೆ ಅವ್ರು ಒಪ್ಕೊಳ್ಳೇ ಇಲ್ಲ ನಾನು ಜನರಿಂದ ನೇರವಾಗಿ ಆಯ್ಕೆ ಆಗಬೇಕು ಜನಗಳ ಮೂಲಕನೇ ಆಯ್ಕೆ ಆಗಬೇಕು ಅಂತ ಎಮ್ ಎಲ್ ಸಿ ತನವನ್ನು ಕೂಡ ಬೇಡ ಅಂತ ಹೇಳಿದ್ರು ಅಂತ ನಾಯಕರು ಈಗ ಮುಂದೆ ಈಗ ಇಷ್ಟರಲ್ಲೇ ಕ್ಷೇತ್ರ ಚುನಾವಣೆ ಪ್ರಾರಂಭ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಬೇಡಿಕೊಳ್ತಾ ನನ್ನ ಆತ್ಮಹತ್ಯೆ ಗಮನಿಸ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಮಾತೆ